Christianity is the best religion to mankind. Humanity. ಒಗ್ಗಟ್ಟಿನಲ್ಲಿ ಬಲವಿದೆ, ಹೌದು, ಇದು ಖಂಡಿತ ಸತ್ಯ. ಇವತ್ತು ಅವಿನಾಶ್ ರವರು ನಮ್ಮ ಜೊತೆ ಕೈ ಜೋಡಿಸಲು ನಮ್ಮ ಆಫೀಸಿಗೆ ಬಂದಿದ್ದಾರೆ. ಅವಿನಾಶ್ ಉಡುಪಿ ಜಿಲ್ಲೆಯ ಜನತೆಗೆ ಚಿರಪರಿಚಿತರು. ಟಿವಿ ವಾಹಿನಿಯ ಒಬ್ಬ ಉತ್ತಮ ಆಂಕರ್, ಸ್ಟೇಜ್ ಶೋ ಕಾರ್ಯಕ್ರಮ ನೀಡುವಲ್ಲಿ ನಿಪುಣರು, ಅಷ್ಟೇ ಅಲ್ಲ ಸಮಾಜದ ಬಗ್ಗೆ ಕಾಳಜಿ ಇದ್ದವರು. ನಾನು ಬದುಕುವುದು ನನಗೋಸ್ಕರ ಮಾತ್ರ ಎಂಬ ಸ್ವಾರ್ಥ ತೊರೆದು ಸಾಮಾಜಿಕ ಜವಾಬ್ದಾರಿಯೂ ನನ್ನ ಮೇಲಿದೆ ಎಂಬ ಜವಾಬ್ದಾರಿಯುತ ನಡೆ ನಡೆದು ಯುವ ಜನರಿಗೆ ಇನ್ಸ್ಪಿರೇಷನ್ ಅವರಾಗಿದ್ದಾರೆ. ಪ್ರಸ್ತುತ ಸೇವಾ ಸಂಸ್ಥೆಗಳಲ್ಲಿ ಆಕ್ಟಿವ್ ಮೆಂಬರ್ ಆಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವಿನಾಶ್ ಅವರೇ, ಮೊಟ್ಟ ಮೊದಲು ನಮ್ಮ ಎಲ್ಲ ದಾನಿಗಳ ಅಭಿಮಾನಿಗಳ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಹಾರೈಸ್ತೇನೆ, ಹಾಗೆಯೇ ನಮ್ಮ ಹ್ಯುಮ್ಯಾನಿಟಿ ಆಫೀಸಿಗೆ ಸ್ವಾಗತವನ್ನು ಕೋರುತ್ತೇನೆ. ಓಕೆ, ಥ್ಯಾಂಕ್ ಯು ರೋಷನ್. ಅಭಿನಂದನೆ ಮತ್ತು ಹಾರೈಕೆ ಅದು ನಿಮಗೆ ಆಗಬೇಕಾಗಿದೆ. ಯಾಕೆಂತಂದರೆ ನಾವು ನಿಮ್ಮ ಹತ್ರ ಬಂದಾಗ ನಾವು ಯಾವ ಒಂದು ವಿಷಯಕ್ಕೆ ಬಂದಿದ್ದೇವೋ ಅದಕ್ಕೆ ನೀವು ತಕ್ಷಣಕ್ಕೆ ಸ್ಪಂದನೆ ಕೊಟ್ಟಿದ್ದೀರಿ ನೋಡಿ. ಇದಕ್ಕಿಂತ ದೊಡ್ಡ ಒಂದು ಖುಷಿ ಮತ್ತು ಹಾರೈಕೆ ಇನ್ನೊಂದೇನಿಲ್ಲ. ದಾನಿಗಳ ಪರವಾಗಿ ನಿಮಗೆ ಮೊದಲು ಅಭಿನಂದನೆಗಳನ್ನು ಹೇಳಿ. ನಾನು ಕಳೆದ 12 ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡಿದ್ದವನು. ಇದು ನನ್ನ ಹೊಟ್ಟೆಪಾಡಿಗಾಗಿ, ಮಾಧ್ಯಮ ಆಗಿರ್ಬೋದು ಅಥವಾ ಈವೆಂಟ್ಸ್ ಆಗಿರ್ಬೋದು, ಇದೆಲ್ಲವೂ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನ ಕೆಲಸ, ಅದು ಪಬ್ಲಿಕ್ ರಿಲೇಷನ್ಸ್ ಅಥವಾ ಮೀಡಿಯಾ ಮ್ಯಾನೇಜ್ಮೆಂಟ್ ಅಥವಾ ಸ್ಕ್ರಿಪ್ಟಿಂಗ್, ವಾಯ್ಸ್ ಓವರ್ಸ್, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ. ಸಮಾಜ ಸೇವೆ ಅನ್ನೋದು ಅದು ನಮ್ಮ ಒಂದು ಬದುಕಿನ ರೀತಿ ಬಹಳ ಸಣ್ಣದಿಂದನೂ. ಈಗ ಸದ್ಯಕ್ಕೆ ನಾನೊಂದು ಬೀಯಿಂಗ್ ಸೋಷಲ್ ಅಂಥೇಳಿ ಒಂದು ಪ್ಲ್ಯಾಟ್ಫಾರ್ಮನ್ನು ಕಟ್ಕೊಂಡು ಈಗ ರೋಷನ್ ಹ್ಯುಮ್ಯಾನಿಟಿ ಅಂತೇನು ಟ್ರಸ್ಟ್ ಮೂಲಕ ಮಾಡ್ತಾಯಿದ್ದಾರೆ, ಹಾಗೆ ನಾನು ಬೀಯಿಂಗ್ ಸೋಷಲ್ ಅಂತ ಒಂದು ಮಾಡ್ತಾಯಿದ್ದೇನೆ. ಇದಿಷ್ಟು ಒಂದು ಕಿರು ಪರಿಚಯ ನನ್ನದು. ನನ್ನ ಪಕ್ಕದಲ್ಲಿ ಇವರು ಇರೋರ ಹೆಸರು ಅಂಬಿಕಾ ಅಂತ ಹೇಳಿ. ಇವರು ಕುಂದಾಪುರ ತಾಲೂಕಿನ ವಕ್ವಾಡಿ ಅನ್ನುವಂಥ ಒಂದು ಸಣ್ಣ ಊರಿನಲ್ಲಿ ವಾಸವಾಗಿದ್ದಾರೆ. ಇವರ ಮುಖಾಂತರ ನಮಗೆ ಅವರ ಮನೆಯ ಪಕ್ಕದಲ್ಲಿರುವಂಥ ಒಂದು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಂಥ ಒಂದು ಫ್ಯಾಮಿಲಿಯ ಕುರಿತು ನಮ್ಗೆ ಗೊತ್ತಾಯಿತು. ಆ ಫ್ಯಾಮಿಲಿಗೆ ಒಂದು ಬಚ್ಚಲು ಮನೆ ಬೇಕಾಗಿದೆ. ಈ ಸರ್ಕಾರದಿಂದ ಅವರಿಗೊಂದು ಸಣ್ಣ ಮೊತ್ತ ಸಿಕ್ಕಿದೆ, ಅದರಿಂದ ಒಂದು ಸಣ್ಣ ಮನೆಯನ್ನು ಒಂದು ಕಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಹಣ ಸ್ವಲ್ಪ ಶಾರ್ಟ್ ಆಯಿತು, ಬಚ್ಚಲು ಮನೆ ಇರಲಿಲ್ಲ. ತಾಯಿ ಮತ್ತು ಮಗಳು ಮತ್ತು ಮಗ ಮತ್ತು ತಂದೆ ಅವರು ಮೊನ್ನೆ ಇತ್ತೀಚೆಗೆ ಅವರು ಒಂದು ತಿಂಗಳ ಹಿಂದೆ ತೀರ್ಕೊಂಡ್ರು. ಅವರು ಮರದಿಂದ ಬಿದ್ದು ಸೊಂಟದಿಂದ ಕೆಳಗೆ ಬಲ ಕಳ್ಕೊಂಡಿದ್ರು, ಬೆಡ್ ರಿಡ್ಡನ್ ಆಗಿ ಭಾಳ ವರ್ಷಗಳ ಕಾಲ. ನಂತರ ಒಂದು ತಿಂಗಳ ಹಿಂದೆ ತೀರ್ಕೊಂಡ್ರು. ಹಾಗೆ ಇವರು ಕುಟುಂಬದ ಸದಸ್ಯ ಸುರೇಶ್ ಅಂತ, ಅವನು ಗೌರ್ಮೆಂಟ್ ITI ಕಾಲೇಜಲ್ಲಿ ಓದ್ತಾ ಇದ್ದಾನೆ. ಅವನಿಗೆ ಕುಂದಾಪುರ ಭಾಗದ ಒಬ್ಬರು ದಾನಿ ಅವನ ಓದಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಅವನ ತಾಯಿ ಸರೋಜ ಕುಲಾಲ್ ಅಂಥೇಳಿ, ಅವರೊಂದು ಗೇರ್ ಬೀಜದ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಅವನ ತಂಗಿ SSLC ಓದ್ತಾ ಇದ್ದಾಳೆ. ತಂಗಿ ಮತ್ತು ತಾಯಿ ಇಬ್ಬರೂ ಕೂಡ ಈ ಟಾಯ್ಲೆಟ್ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಅದು ಯಾರಿಗೂ ಬೇಡ. ನಾವು ಹುಡುಗರು ಹೇಗಾದರೂ ನಾವು ಅಡ್ಜಸ್ಟ್ ಮಾಡ್ಬೋದು, ಯಾರೋ ಪಕ್ಕದ ಮನೆಯವರಿಗೋ, ಎಲ್ಲ ಗುರುತ ಪರಿಚಯ ಇಲ್ದಿದ್ದವರಿಗೋ, ಅಥವಾ ಯಾರೋ ಸಾರ್ವಜನಿಕ ಶೌಚಾಲಯಕ್ಕೋ ಅಥವಾ ಇನ್ನೆಲ್ಲೋ ಸೈಡ್ ರಸ್ತೆ ಬದಿಯಲ್ಲಿ ಮಾಡಿದರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಈ ಹುಡುಗಿ ಮತ್ತು ಹೆಂಗಸರು ಪಡುವಂಥ ಪಾಡು ಬಹಳ ಕಷ್ಟ. ಅದಕ್ಕೆ ಅದನ್ನು ನೋಡಿದಂತಹ ಇವರು ಪಕ್ಕದ ಮನೆಯವರು ಅಂಬಿಕಾ ಅವರಿದ್ದಾರಲ್ಲ, ಇವರು ಮಾಡಿದ್ದು ಏನು ಅಂತ ಹೇಳಿದ್ರೆ, ಇವರ ಸ್ನೇಹಿತ ದಿನೇಶ್ ಬಾಂಧವ್ಯ ಅಂತೇಳಿ, ಅವರು ನನ್ನ ಸ್ನೇಹಿತರು ಕೂಡ, ದಿನೇಶ್ ಅವ್ರ ಹತ್ರ ಹೀಗೀಗೆ ಪರಿಸ್ಥಿತಿ ಇದೆ ಅಂತ ಇವರು ಹೇಳಿದ್ದಾರೆ. ದಿನೇಶ್ ಅವರು ಬಂದು ನನ್ನ ಹತ್ರ ಹೇಳಿದ್ದಾರೆ. ಸೊ ನಾವು ಮತ್ತು ದಿನೇಶ್ ಅವರ ಸಂಸ್ಥೆ ಒಟ್ಟಾಗಿ ಅವರಿಗೆ ಒಂದು ಬಚ್ಚಲು ಮನೆಯನ್ನು ಕಟ್ಟಿಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ವು. ಸೊ ಹಾಗಿರುವಾಗ ನಾವೊಂದು ಪೋಸ್ಟರನ್ನು ಮಾಡಿದ್ವಿ. ಪೋಸ್ಟರಲ್ಲಿ ಬಾಂಧವ್ಯ ಬ್ಲಡ್ ಮತ್ತು ಬೀಯಿಂಗ್ ಸೋಷಲ್, ನಮ್ಮ ಎರಡು ಸಂಸ್ಥೆ ಜೊತೆಯಾಗಿ ನಾವು ಅವರಿಗೆ ಬಚ್ಚಲು ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಸೋಷಲ್ ಮೀಡಿಯಾದಲ್ಲಿ ಇದನ್ನು ಹಾಕಿದಾಗ ಭರ್ಪೂರ ರೆಸ್ಪಾನ್ಸ್ ನಮಗೆ ಸಿಕ್ತು. ನಾವು ಜನರಿಂದ ರಿಕ್ವೆಸ್ಟ್ ಮಾಡಿದ್ದೇನಂತ ಹೇಳಿದರೆ, ಈ ಯೋಜನೆಗೆ 75,000 ಆಗುತ್ತೆ, ನೀವೆಲ್ಲರೂ 75 ರೂಪಾಯಿ ಕೊಡಿ ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ. ಸೊ ಹಾಗಾಗುವಾಗ PayTM ಮೂಲಕ ನಮ್ಗೆ ಸಾಕಷ್ಟು ಹಣ ಬಂತು. ಬೇರೆ ಬೇರೆ ದಾನಿಗಳು ಸೋಷಲ್ ಮೀಡಿಯಾವನ್ನು ನೋಡಿ ನಮಗೆ ಸಂಪರ್ಕ ಮಾಡಿ ನಮಗೆ ಹಣ ಕೊಟ್ಟರು. ಸುಮಾರು ಒಂದು ವಾರದಲ್ಲೇ ನಮಗೊಂದು 50,000 ನಮಗೆ ಹಣ ಒಟ್ಟಾಯಿತು. ಇನ್ನುಳಿದಂಥದ್ದನ್ನು ಹೀಗೆ ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ಸ್ಗಳು, ರೋಷನ್ ನನಗೆ ಸ್ನೇಹಿತರು ಆಗಿರೋದ್ರಿಂದ ಅದು ನೋಡ್ತಾ ಇದ್ದಿದ್ದರಿಂದ ಒಂದು ಅವರಿಗೆ ಕಾಲ್ ಮಾಡಿದೆ. ಮಾಡಿದಾಗ ಆಫೀಸಿಗೆ ಬನ್ನಿ ಅಂತ ಕರೆದ್ರು. ಆಫೀಸಿಗೆ ಎಲ್ಲ ವಿತ್ ಡಾಕ್ಯುಮೆಂಟ್ಸ್ ನಾವು ಇಲ್ಲಿಗೆ ಬಂದೆವು. ಆ ಮನೆ ಅವರದ್ದು ಕಷ್ಟ ಪಾಡು ಅದು ಇದು ಎಲ್ಲ ವಿತ್ ಡಾಕ್ಯುಮೆಂಟ್ಸ್ ಪ್ರೂಫನ್ನು ನೋಡಿದ ನಂತರ ಇನ್ನುಳಿದಂತಹ ಡೆಫಿಸಿಟ್ 25,000 ರೂಪಾಯಿಯನ್ನು ರೋಷನ್ ಅವರು ಹ್ಯುಮ್ಯಾನಿಟಿ ಟ್ರಸ್ಟ್ನ ಮೂಲಕ ಭರಿಸುವಂತಹ ಒಂದು ಪ್ರಾಮಿಸ್ ಮಾಡಿದರು. ಸೊ ಇದರಿಂದ ನಮ್ಮ ಈ ಪ್ರಾಜೆಕ್ಟ್ ಇವತ್ತಿಗೆ ಸಫಲಗೊಳ್ತಾ ಇದೆ. ಇನ್ನು ಬಚ್ಚಲು ಮನೆ ಆಗೋದೊಂದೇ ಬಾಕಿ ಇದೆ. ಬಚ್ಚಲು ಮನೆ ಆದ ನಂತರ ಅದರ ಸಂಪೂರ್ಣ ವಿವರವನ್ನು ನಿಮಗೆ ನಾವು ಮತ್ತೆ ಕೊಡ್ತೇವೆ. ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ದೇಹದೊಂದಿಗೆ ಅವಿನಾಶ್ ಮುಖಾಂತರ 25,000 ನಾವು ಹಸ್ತಾಂತರಿಸಿದ್ದೇವೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್.